ಮೇರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ. ಇಂಥ ಮಧುರವಾದ ಗೀತೆಗೆ ಯಾವ ಮನಸ್ಸು ಮನಸೋಲೋದಿಲ್ಲ ಹೇಳಿ. ಬದುಕಿನ ಸತ್ಯವನ್ನ ಇಷ್ಟು ಸರಳವಾಗಿ ಪದೇ ಪದೇ ಮೆಲುಕು ಹಾಕುವಂತೆ ಒಂದು ಚಲನಚಿತ್ರ ಗೀತೆಯಲ್ಲಿ ಹೇಳೋದು ದೊಡ್ಡ ಸವಾಲೆ. 1978ರಲ್ಲಿ ಬಂದ ಈ ಹಾಡಿನ ಮಾಧುರ್ಯ ಕನ್ನಡಿಗರನ್ನ ಇವತ್ತಿಗೂ ಮರಳು ಮಾಡುತ್ತಿದೆ. ಈ ಹಾಡನ್ನ ಸೃಷ್ಟಿಸಿದ ಕವಿ ಬೇರಾರೂ ಅಲ್ಲ, ಗೀತಪ್ರಿಯ. ಗೀತಪ್ರಿಯ ಅವರು ಜನಿಸಿದ್ದು 15/6/1931ರಲ್ಲಿ, ಊರು ಬೆಂಗಳೂರು. 6 ಜನ ಮಕ್ಕಳಲ್ಲಿ ಗೀತಪ್ರಿಯ ಮೊದಲನೆಯವರು. ಗೀತಪ್ರಿಯ ಅವರ ಹುಟ್ಟಿದ ಹೆಸರು ಲಕ್ಷ್ಮಣ್ ರಾವ್ ಮೋಹಿತೆ, ಅವರದ್ದು ಸೈನಿಕ ಮನೆತನ. ತಾತ ಮುತ್ತಾತರಾದಿಯಾಗಿ ಎಲ್ಲರೂ ಸೈನಿಕ ವೃತ್ತಿಯಲ್ಲಿದ್ದವರೇ. ತಂದೆ ರಾಮರಾವ್ ಶಿಸ್ತಿನ ಸಿಪಾಯಿಯಾಗಿದ್ದವರು. ಹೀಗಾಗಿ ಶಿಸ್ತು ಗೀತಪ್ರಿಯ ಅವರಿಗೆ ಬಾಲ್ಯದಿಂದಲೇ ಮೈಕೂಟಿತ್ತು. ಗೀತಪ್ರಿಯ ಪದವೀಧರರಾಗಬೇಕು ಎನ್ನುವುದು ಅವರ ತಂದೆಯ ಅಭಿಲಾಷೆಯಾಗಿತ್ತು. ಆ ಕಾಲಕ್ಕೆ ಪದವಿ ಅಂದರೆ ಅಷ್ಟು ಬೆಲೆಯಿತ್ತು, ಗೌರವವಿತ್ತು. ಹಾಗಾಗಿಯೇ ಗೀತಪ್ರಿಯ ಅವರು ಚೆನ್ನಾಗಿ ಓದತೊಡಗಿದರು. ಅವರು ಮಾಧ್ಯಮ ತರಗತಿಯಲ್ಲಿದ್ದಾಗ ಸುದೈವವೆಂಬಂತೆ ಪೂತಿ ನರಸಿಂಹಾಚಾರ್ ಅವರ ಒಡನಾಟ ಸಿಕ್ಕಿತು. ಸೈನಿಕರ ಕ್ಯಾಂಪ್ನಲ್ಲಿ ಲೆಕ್ಕಾಧಿಕಾರಿಯಾಗಿದ್ದ ಪೂತಿ ನರಸಿಂಹಾಚಾರ್ ಬರೆದ ತೊರೆ ಎನ್ನುವ ಕವಿತೆ ಗೀತಪ್ರಿಯ ಅವರಿಗೆ ಪಠ್ಯವಾಗಿತ್ತಂತೆ. ತಾವು ಓದಿದ ಕವಿತೆಯ ಸೃಷ್ಟಿಕರ್ತರೇ ಎದುರಿಗೆ ಓಡಾಡುತ್ತಾರೆ ಅಂದರೆ ಅದಕ್ಕಿಂತ ಪುಳಕ ಎಲ್ಲಾದರೂ ಉಂಟೆ. ಪೂತಿನ ಜೊತೆ ದರಾ ಬೇಂದ್ರೆ ಕೂಡ ಪರಿಚಯವಾದರು. ಸಾಹಿತ್ಯ ಲೋಕದ ನದಿಗೆ ಗೀತಪ್ರಿಯ ಧುಮುಕಿದ್ದು ಹೀಗೆ. ಗೀತಪ್ರಿಯ ಬಾಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟಿದವರಲ್ಲ. ಮಧ್ಯಮ ವರ್ಗದ ಬದುಕಾದ್ದರಿಂದ ಮನೆಯಲ್ಲಿ ಒಂದು ಪುಸ್ತಕ ಕೊಳ್ಳಲಾಗದಷ್ಟು ಬಡತನವಿತ್ತು. ಪ್ರೌಢ ಶಿಕ್ಷಣದಲ್ಲಿದ್ದಾಗ ಅವರ ಗುರುಗಳಾದಂತಹ ಲಕ್ಷ್ಮಣ್ ರಾವ್ ಹೊಯ್ಸಳ ಕವಿತೆ ಬರೆಯುವ ವಿಧಿವಿಧಾನಗಳನ್ನ ಹೇಳಿಕೊಟ್ಟಿದ್ರು. ಗೀತಪ್ರಿಯ ಅವರ ಇನ್ನೊಬ್ಬ ಗುರುಗಳು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಒಬ್ಬ ನೃತ್ಯಪಟುವಾಗಿ. ಅದು ನಂತರ ವಿಜಯಭಾಸ್ಕರ್ ಪರಿಚಯ ಆಯಿತು. ಅವರೇ ನನ್ನ ಗೀತ ಲೇಖಕನಾಗಿ ಪರಿಚಯ ಮಾಡಿದರು. ಅವರು ಎನ್ ಜಿ ರಾವ್, ಅವರಿಗೆಲ್ಲ ನಾನು ಚಿರಋಣಿ ಆಗಿದ್ದೇನೆ. ಬಾಲ್ಯದಿಂದಲೂ ಚಲನಚಿತ್ರದಲ್ಲಿ ನಟಿಸಬೇಕೆಂಬ ಆಸೆ ಗೀತಪ್ರಿಯ ಅವರಿಗಿತ್ತು. ಹರಿಶ್ಚಂದ್ರನ ಸತ್ಯ ಆಗಿದ್ದ ಮೇಲೆ ಗೀತಪ್ರಿಯ ನೋಡಿದ ಮೊದಲ ಚಿತ್ರ ಸತ್ಯ ಹರಿಶ್ಚಂದ್ರ. ನಿನ್ನೊಡೆಯನನ್ನೇ ಕೇಳಿ ತೆಗೆದುಕೊಂಡು ನಟರಾಗಬೇಕು ಅನ್ನೋ ತುಡಿತದ ನಡುವೆಯೇ ಗೀತಪ್ರಿಯ ಅವರು ಶ್ರೀರಾಮ ಪೂಜಾ ಎನ್ನುವ ಚಿತ್ರಕ್ಕೆ 2 ಹಾಡು ಬರೆದರು. ಆ ಸಿನಿಮಾದ ಸಂಗೀತ ನಿರ್ದೇಶಕರಾಗಿದ್ದವರು ವಿಜಯ ಭಾಸ್ಕರ್. ಸಿನಿಮಾಕ್ಕೆ ಹಾಡು ಬರೆದ ಮೇಲೂ ಗೀತಪ್ರಿಯ ಹೊಟ್ಟೆ ಪಾಡಿಗಾಗಿ ರೆಸ್ಟೋರೆಂಟ್ ಒಂದರಲ್ಲಿ ಕ್ಲಾರ್ಕ್ ಆಗಿ ಸೇರಿಕೊಂಡರು. ಸಿನಿಮಾದಲ್ಲಿ ಸಹ ನೃತ್ಯಗಾರರಾಗಿ ಕೆಲಸ ಮಾಡಿದ್ರು. ಇಷ್ಟರಲ್ಲೇ ವ್ಯವಸ್ಥೆಯ ವಿರುದ್ಧ ಗೀತಪ್ರಿಯ ಅವರೊಳಗಿದ್ದ ಬಂಡಾಯಗಾರ ಎದ್ದು ಕುಳಿತಿದ್ದ. ಹಾಗಾಗಿ ಅವರು ಹಲವು ಬಂಡಾಯ ಗೀತೆಗಳನ್ನು ಕೂಡ ರಚಿಸಿದರು. ಗೀತಪ್ರಿಯ ಅವರು ಚಲನಚಿತ್ರರಂಗದಲ್ಲಿ ಬೇರೂರಲು ಸಂಗೀತ ನಿರ್ದೇಶಕರಾಗಿದ್ದ ವಿಜಯ ಭಾಸ್ಕರ್ ಮತ್ತು ನೃತ್ಯ ನಿರ್ದೇಶಕ ಎನ್ ಜಿ ರಾವ್ ಕಾರಣ. ಹೀಗಿದ್ದಾಗಲೇ ಗೀತಪ್ರಿಯ ಅವರ ನಟನಾಗುವ ಆಸೆ ಈಡೇರಿತ್ತು. ವೈ ವಿ ರಾವ್ ಅವರ ನಿರ್ದೇಶನದಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ಮಾಡಿದ್ದರು. ಲಕ್ಷ್ಮಣ್ ರಾವ್ ಮೋಹಿತೆಯಾಗಿದ್ದವರನ್ನ ಗೀತಪ್ರಿಯ ಅಂತ ನಾಮಕರಣ ಮಾಡಿದ್ದು ವಿಜಯ ಭಾಸ್ಕರ್ ಅವರೇ. ಗೀತಪ್ರಿಯ ಅನ್ನುವ ಕಾವ್ಯನಾಮ ನಂತರ ಕನ್ನಡ ನಾಡಿನಲ್ಲಿ ಮನೆಮಾತಾಯಿತು. ನಿಡಿತದ ಸಂಗೀತ ಗೀತಪ್ರಿಯ ಹೆಸರಿಗೆ ತಕ್ಕಂತೆ ಗೀತಪ್ರಿಯರೇ. ಕವಿತೆ ಅಂದ್ರೆ ಅವರಿಗೆ ಪ್ರಾಣ. ಸಂದೇಶ ನನಗೆ
ಚಿತ್ರ ನಿರ್ದೇಶನಕ್ಕೆ ಅವಕಾಶ ಸಿಕ್ತು. ಆವಾಗ ರಾಜ್ಕುಮಾರ್ ಹತ್ರ ಹೇಳಿದೆ, ಸರ್ ನನಗೆ ಪಿಕ್ಚರ್ ಮಾಡಬೇಕಂತ. ಮಾಡಿ ಮಾಡಿ ಅಂತ ಹೇಳಿದ್ರು. ಒಬ್ಬ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡೋರು, ಅದು ರಾಜ್ಕುಮಾರ್ ಅಂತ. ಇದು ಅಂತ ಅದರಲ್ಲಿ ನನಗೆ ಪ್ರಪ್ರಥಮವಾಗಿ ನಿರ್ದೇಶನ ಮಾಡಿದ್ರು, ಅವಕಾಶ ಕೊಟ್ಟರು. ಬರೀ ಬರೀ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು, ಬರೀ 100 ರೂಪಾಯಿ ಆಕ್ಟ್ ಮಾಡಿಬಿಟ್ಟು ಹೋದರು. ಗೀತಾ ಪ್ರಿಯರದ್ದು ಸರಳ ಸುಂದರವಾದ ಭಾಷೆ. ಬೆಟ್ಟದ ಹುಲಿ ಚಿತ್ರಕ್ಕಾಗಿ ಅವರು ಬರೆದ ಹಾಡು ಈವತ್ತಿಗೂ ಪದೇ ಪದೇ ಮೆಲುಕು ಹಾಕುವಂತಿದೆ. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಪಿ ಬಿ ಶ್ರೀನಿವಾಸ್ ತಮ್ಮ ಮಧುರ ಕಂಠದಲ್ಲಿ ಹಾಡಿದ್ರು, ಟಿ ಜಿ ಲಿಂಗಪ್ಪ ಸಂಗೀತ ನೀಡಿದ್ರು. ಬೆಟ್ಟದ ಹುಲಿ ಚಿತ್ರದಲ್ಲಿ ಗೀತಾ ಪ್ರಿಯ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅದರ ನಾಯಕ ನಟರಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೀತಾ ಪ್ರಿಯ ಒಂದು ಹಳ್ಳಿ ಸೊಗಡಿನ ಕತೆ ಹೇಳಿದ್ರು. ಆ ಕತೆ ರಾಜ್ಗೆ ಬಹಳ ಇಷ್ಟವಾಗಿತ್ತು. ಅದೇ ಕತೆ ಮುಂದೆ ಮಣ್ಣಿನ ಮಗ ಅನ್ನೋ ಹೆಸರಿನಲ್ಲಿ ಚಿತ್ರವಾಗಿ ಅಭೂತಪೂರ್ವ ಹೆಸರು ತಂದಿತು. ಮಣ್ಣಿನ ಮಗ ಚಿತ್ರ ಶತದಿನೋತ್ಸವ ಆಚರಿಸಿದ್ದಲ್ಲದೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿತ್ತು. ಅದಲ್ಲದೆ ಚಿತ್ರಕಥೆಗಾಗಿ ರಾಜ್ಯ ಪ್ರಶಸ್ತಿಯನ್ನ ಗೀತಾ ಪ್ರಿಯ ಪಡೆದಿದ್ರು. ಮಣ್ಣಿನ ಮಗ ಸಿನಿಮಾದ ಕತೆ, ಚಿತ್ರಕಥೆ, ನಿರ್ದೇಶನ, ಹಾಡು ಎಲ್ಲವೂ ಗೀತಾ ಪ್ರಿಯ ಅವರದ್ದೇ ಆಗಿತ್ತು. ಗೀತಾ ಪ್ರಿಯ ಅವರ ಇನ್ನೊಂದು ಚಿತ್ರ ಹೂವು ಮುಳ್ಳು. ಇದೇ ಚಿತ್ರದಲ್ಲಿ ನಟಿಸಿದ ರಾಜೇಶ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದವರು ಗೀತಾ ಪ್ರಿಯ ಅವರೇ. ನಿನ್ನಲ್ಲಿ ನಡವೆ ದೂರ ಇಲ್ಲಿಲ್ಲೋಕ. ಗೀತಾ ಪ್ರಿಯ ಅವರ ಸಂಭಾಷಣೆ ಮತ್ತು ಗೀತ ರಚನೆಯಲ್ಲಿ ಮೂಡಿಬಂದ ಚಿತ್ರ ಒಂದೇ ಬಳ್ಳಿಯ ಹೂಗಳು. ಈ ಹಾಡು ಹಾಡಿತು ಹಿಂದಿಯ ಪ್ರಖ್ಯಾತ ಗಾಯಕ ಮೊಹಮ್ಮದ್ ರಫಿ, ಸಂಗೀತ ನಿರ್ದೇಶಕ ಸತ್ಯಂ. ರಫಿ ಕನ್ನಡದಲ್ಲಿ ಹಾಡಿದ ಏಕೈಕ ಹಾಡು ಇದು. ಗೀತಾ ಪ್ರಿಯ ಅವರ ಇನ್ನೊಂದು ಮಹೋನ್ನತ ಚಿತ್ರ ಯಾವ ಜನ್ಮದ ಮೈತ್ರಿ. ಗಂಗಾಧರ್ ನಾಯಕರಾಗಿ ಕಲ್ಪನಾ ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಕಲ್ಪನಾ ಅವರ ಅದ್ಭುತ ನಟನೆಗಾಗಿ ಫಿಲಂ ಫೇರ್ ಪ್ರಶಸ್ತಿ ಸಿಕ್ಕಿತ್ತು. ಗೀತಾ ಪ್ರಿಯರಿಗೆ ಎರಡನೇ ಬಾರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಗೀತಾ ಪ್ರಿಯ ಅವರು 31 ಕನ್ನಡ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಅದರಲ್ಲಿ ಕಾಡಿನ ರಹಸ್ಯ, ಹಕ್ಕಿಯು ಹಾರುತ್ತಿದೆ, ಭೂಪತಿರಂಗ, ಹಕ್ಕಿಯು ಹಾರುತ್ತಿದೆ ದೂರಕ್ಕೆ, ಹಕ್ಕಿಯು ಹಾರುತ್ತಿದೆ ಹಗಲಿದುಳೆಂಬ ರೆಕ್ಕೆಗಳೊಡನೆ, ಕಾಲದ ಹಕ್ಕಿಯು ಹಾರುತ್ತಿದೆ. ಬೆಳುವನದ ಮಡಿಲಲ್ಲಿ, ಬಿಸುಗೆ ಹೊಂಬಿಸಿಲು, ಪುಟಾನಿ ಏಜೆಂಟ್ 1 2 3, ಸುವರ್ಣ ಸೇತುವೆ, ಆ ಹಳ್ಳಿ ಎಲ್ಲ ಜನರು ಲೋಕಾನೆ ಗೊತ್ತಿಲ್ದೋರು, ಅವರೊಳಗೆ ಮುದುಕೆ ಒಬ್ಬರು ಡೌಲಿಂಗ್ಲೆ ಮೆರಿತಿದ್ರು,
ಮಾನಸ ವೀಣೆ. ಏನ್ ಹೇಳಿ ವೀಣಾ? ಏ ವೀಣಾ, ವೀಣಾ ಯಾಕೆ ಓಡ್ತಿದ್ಯಾ? ನಿಂತೋ ಓಕೆನಾ? ನಾರಿ ಮುನಿದರೆ ಮಾರಿ ಚಲನಚಿತ್ರಗಳು ಅವುಗಳಲ್ಲಿ ಕೆಲವು. ಅನ್ಮೋಲ್ ಸಿತಾರೆ ಅವರು ನಿರ್ದೇಶಿಸಿದ ಹಿಂದಿ ಚಿತ್ರ. ಗೀತಪ್ರಿಯ ಅವರು ಅವರ ಚಲನಚಿತ್ರಗಳನ್ನು ಮಾಡಿದಾಗ ತಗೊಂಡಂತಹ ವಸ್ತುಗಳೇನಿತ್ತು ಅದು ಶಾಶ್ವತವಾಗಿ ಸಾರದಂತಹ ಮೌಲ್ಯಗಳನ್ನು ಆಧರಿಸಿದಂತಹ ಒಂದು ಚಿತ್ರಕಥೆಗಳಾಗಿತ್ತು. ಅದು ಇವತ್ತಿನ ಬದುಕಿಗೂ ಸಹಿತ ಅಥವಾ ಮುಂದಿನ ನಮ್ಮ ದಾರಿದೀಪ ಆಗ್ತಕ್ಕಂತಹ ಮೌಲ್ಯಗಳನ್ನು ಆ ಚಿತ್ರಗಳು ಒಳಗೊಂಡಿತ್ತು. ಚಿತ್ರ ನಿರ್ದೇಶನವಲ್ಲದೆ ಗೀತಪ್ರಿಯ ಹಲವಾರು ಚಲನಚಿತ್ರಗಳಿಗೆ ಸಂಭಾಷಣೆ ಹಾಗೂ ಗೀತೆಗಳನ್ನು ರಚಿಸಿದ್ದಾರೆ. ಗೀತಪ್ರಿಯ ಅವರ ಪ್ರತಿಭೆಗೆ ಹಲವು ಪ್ರಶಸ್ತಿಗಳು ಸಂದಿವೆ. ಮಣ್ಣಿನ ಮಗ ಚಿತ್ರಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ, ಯಾವ ಜನ್ಮದ ಮೈತ್ರಿಗೆ ರಾಜ್ಯ ಪ್ರಶಸ್ತಿ ಬಂತು, 1992 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1993 ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕೆಸಿಎನ್ ಪ್ರಶಸ್ತಿ, 1993 ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ, 1995 ಜೀವಮಾನ ಸಾಧನೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ದೊರಕಿದೆ. ಇಷ್ಟಲ್ಲದೆ ಗೀತಪ್ರಿಯ ಅವರು ಹಲವಾರು ಸಂಘ ಸಂಸ್ಥೆಗಳ ಪುರಸ್ಕಾರಕ್ಕೂ ಭಾಜನರಾಗಿದ್ದಾರೆ. ಗೀತಪ್ರಿಯ ಅವರಿಗೆ ಈಗ 80 ವರ್ಷ. ಪತ್ನಿ ಸುಶೀಲ ಜೊತೆ ಅವರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ಅವರ ಜೀವನದ ಸಂಧ್ಯಾಕಾಲದ ಬದುಕು ಹಸನಾಗಿರಲಿ ಎಂದು ಆಶಿಸೋಣ.